guys. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅಮ್ಮ ಮನೆಗೆ ಬಂದಿದ್ದೀನಿ. ನಮ್ಮ ಅಮ್ಮ ಮಾಡೋ ಸ್ಪೆಷಲ್ ಹುಳಿ ಅವಲಕ್ಕಿ ಹೆಂಗೆ ಅಂತ ಇವತ್ತು ನೋಡೋಣ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಶೇರ್ ಮಾಡಿ. ಹುಳಿ ಅವಲಕ್ಕಿಗೆ ಬೇಕಾಗಿರೋ ಸಾಮಗ್ರಿಗಳು ಹೇಳ್ತೀನಿ. ಗಟ್ಟಿ ಅವಲಕ್ಕಿ ಪುಡಿ ಮಾಡ್ಕೊಂಡಿರೋದು, ತುರ್ಕೊಂಡಿರೋ ಕೊಬ್ಬರಿ, ಇದು ಮೆಣಸಿನ ಪುಡಿ, ಎಣ್ಣೆ, ಉದ್ದಿನ ಬೇಳೆ, ಮತ್ತು ಎಳ್ಳು, ಜೀರಿಗೆ, ಸಾಸಿವೆ, ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಹುಣಸೆಹಣ್ಣು ನೆನೆಸಿಟ್ಟಿರೋದು, ಕಡಲೆಬೀಜ, ಮತ್ತು ಸ್ವಲ್ಪ ಬೆಲ್ಲ, ಮತ್ತು ಸ್ವಲ್ಪ ಹಿಂಗು. ಇದು ಬಂದುಬಿಟ್ಟು ಎಳ್ಳು, ಬೆಲ್ಲ, ಕಡಲೆಬೀಜ, ಕೊಬ್ಬರಿ, ಇದನ್ನು ಪುಡಿ ಮಾಡ್ಕೊಂಡಿರೋದು ಮಿಕ್ಸಿಗೆ. ಈಗ ಹೆಂಗೆ ಮಾಡೋಣ ಅಂತ ನೋಡೋಣ, ಬನ್ನಿ. ಫಸ್ಟು ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ. ಇದಕ್ಕೆ ಕಡಲೆಬೀಜ ಹುರ್ಕೋಬೇಕಷ್ಟೆ. ಈ ಥರ ಲೈಟ್ ಬ್ರೌನ್ ಬರೋಷ್ಟು ಹುರ್ಕೊಳ್ಳಿ. ಒಂದು ಬಾಂಡ್ಲಿಗೆ ಉದ್ದಿನ ಬೇಳೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಎಣ್ಣೆ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ ಸಾಕು. ಮತ್ತು ಜೀರಿಗೆ ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಎಳ್ಳು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳಿ. ಈ ಥರ ಲೈಟ್ ಬ್ರೌನ್ ಆಗಬೇಕದು. ಇದು ಹುರಿದಿಟ್ಕೊಂಡಿರೋದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕು. ನುಣ್ಣಗಾಗಬೇಕಿದ್ರು ಕೂಡ ಪುಡಿ ಮಾಡ್ಕೋಬೇಕು. ಆಮೇಲೆ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಳ್ಳಿ, ಕಾದಾದಮೇಲೆ ಸಾಸಿವೆ ಮತ್ತು ಹಿಂಗು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಹುಣಸೆಹಣ್ಣು ನೆನೆಸಿಟ್ಟಿರೋ ನೀರು ಕಿವುಚ್ಕೊಂಡು ಹಾಕ್ಕೋಬೇಕು. ಹುಣಸೆಹಣ್ಣು ನೀರು ಹಾಕಿದಷ್ಟು ನಿಮಗೆ ಹುಳಿ ಜಾಸ್ತಿ ಬರುತ್ತೆ. ನಿಮ್ಮ ಟೇಸ್ಟ್ ಹೇಗೋ, ಖಾರ ಬೇಕಂದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ ಹುಣಸಿನ ಪುಡಿ, ಹುಳಿ ಬೇಕಂದರೆ ಹುಣಸೆಹಣ್ಣು ಹಿಂಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಆಮೇಲೆ ಒಂದು ಚಿಟಿಕೆ ಅರಶಿನ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಮೆಣಸಿನ ಪುಡಿ ಒಂದು ಕಪ್ ಹಾಕ್ಕೋಬೇಕು. ಆಮೇಲೆ ಇದು ಗಂಟಾಗದಿರೋ ಥರ ನೀಟಾಗಿ ಬಾಡಿಸ್ಕೊಳ್ಳಿ. ಮತ್ತು ಇದು ಹಸಿ ಹಸಿ ಸಿಕ್ಬಿಡುತ್ತೆ, ಗಂಟಾಗಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಇದು ಈ ಥರ ಕುದಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಇದಕ್ಕೆ ಎಳ್ಳು, ಜೀರಿಗೆ, ಕಡಲೆಬೀಜ ಎಲ್ಲ ಹುರಿದು ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ಆಮೇಲೆ ಕೊಬ್ಬರಿನ ಪುಡಿ ಮಾಡ್ಕೊಂಡಿರೋದನ್ನು ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಎಳ್ಳು, ಬೆಲ್ಲ, ಕಡಲೆಬೀಜ, ಕೊಬ್ಬರಿ, ಇದು ಹುರಿದಿರೋದಲ್ಲ ಹಾಗೆ ಪೌಡ್ರ್ ಮಾಡ್ಕೊಂಡಿರೋದನ್ನು ಹಾಕ್ಕೋಬೇಕು. ಇದನ್ನು ಈಗ ಗಂಟಾಗ್ತಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಥಿಕ್ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ಇದಕ್ಕೆ ಅವಲಕ್ಕಿ ಪೌಡ್ರ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಾಗ್ತಿರೋ ಥರ ನೋಡ್ಕೊಳ್ಳಿ.
ನೋಡಿ, ಇದು ನೀಟಾಗಿ ಮಿಕ್ಸ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಹುರಿದಿರೋದು ಕಡಲೆ ಬೀಜ ಹಾಕ್ಕೋಬೇಕು. ಹಾಕಿದ್ಮೇಲೆ ಸ್ವಲ್ಪ ಅದನ್ನು ಪ್ಲೇಟ್ ಹಾಕಿ ಮುಚ್ಚಿ ಇಟ್ಬಿಡಿ. ಸ್ವಲ್ಪ ಹೊತ್ತು ಸೆಟ್ ಆಗುತ್ತೆ ನೀಟಾಗಿ. ಶಿವರಾತ್ರಿಲಿ ಜಾಸ್ತಿ ಮಾಡ್ತಾರೆ. ಮತ್ತು ನಿಮ್ಮನೇಲೂ ಟ್ರೈ ಮಾಡಿ, ಹೇಗೆ ಬಂತು ಟೇಸ್ಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್.